ಸನಾತನ ಹಿಂದೂ ಧರ್ಮ ಎಷ್ಟು ಹಳೆಯದು ಅಂತ ಹೇಳೋದಕ್ಕೆ ನಿರ್ದಿಷ್ಟವಾಗಿ ಸಾಧ್ಯನೇ ಇಲ್ಲ. ಇತಿಹಾಸವನ್ನ ಬಗೆದಷ್ಟು ಅದರ ಕಾಲ ಇನ್ನೂ ಹಿಂದಕ್ಕೆ ಓಡತನೇ ಇದೆ. ಇದು ಭಾರತದ ಕಥೆ ಮಾತ್ರವಲ್ಲ, ಜಗತ್ತಿನ ವಿವಿಧ ದೇಶಗಳ ಕಥೆಯೂ ಹೌದು. ಹಿಂದೂ ಧರ್ಮ ಜಗತ್ತಿಡೀ ವ್ಯಾಪಿಸಿತ್ತು ಅನ್ನೋದಕ್ಕೆ ಇರೋ ಇನ್ನೊಂದು ಸಾಕ್ಷಿ ಏನಂದ್ರೆ ಆ ಶಂಖಚಕ್ರ ಗದಾ ಪದ್ಮಧಾರಿ ಶ್ರೀಮನ್ ನಾರಾಯಣನ ಅತಿ ಪ್ರಾಚೀನ ಮೂರ್ತಿ. ಸ್ನೇಹಿತರೆ, ನಾವೀಗ ಹೇಳೋದಕ್ಕೆ ಹೊರಟಿರೋದು 2014ರಲ್ಲಿ ವಿಯೆಟ್ನಾಂನಲ್ಲಿ ಸಿಕ್ಕಿದ ನಾರಾಯಣನ ಮೂರ್ತಿ ಬಗ್ಗೆ. ಆ ಶಿಲಾಮೂರ್ತಿ ಇಂದು ನಿನ್ನೆದಲ್ಲ, ಸಾವಿರಾರು ವರ್ಷ ಹಳೆಯದು. ದಕ್ಷಿಣ ವಿಯೆಟ್ನಾಂನ ಮೇಕಾಂಗ್ ಡೆಲ್ಟಾ ಪ್ರದೇಶದಲ್ಲಿ ಈ ಮೂರ್ತಿ ಸಿಕ್ಕಿದೆ. ಈ ಮೂರ್ತಿ ಪ್ರಾಚೀನ ಹಿಂದೂ ಪರಂಪರೆಯ ದೇವರ ವಿಗ್ರಹಗಳಂತೆಯೇ ಇದೆ. ಇಲ್ಲಿ ಈ ಮೂರ್ತಿಗೆ ಯಾರು ಪೂಜೆಯನ್ನ ಮಾಡ್ತಿದ್ರು, ಈ ಮೂರ್ತಿ ಇಲ್ಲಿಗೆ ಹೇಗೆ ಬಂತು ಅನ್ನೋದಕ್ಕೆ ಉತ್ತರಗಳು ಸಿಕ್ಕಿಲ್ಲ. ಆದರೆ ವಿಯೆಟ್ನಾಂ ಕೂಡ ಸನಾತನ ಹಿಂದೂ ಧರ್ಮದ ಪರಂಪರೆಯನ್ನು ಹೊಂದಿದ ಪ್ರದೇಶವಾಗಿತ್ತು. ಅತಿ ಪ್ರಾಚೀನ ಕಾಲದಲ್ಲಿ ಇಲ್ಲಿ ಹಿಂದೂ ಧರ್ಮ ಚಾಲ್ತಿಯಲ್ಲಿತ್ತು. ಅದಕ್ಕಾಗಿಯೇ ಇಲ್ಲಿನವರು ಅಲ್ಲಿನ ಪ್ರಮುಖ ನದಿಗೆ ಗಂಗೆಯ ಹೆಸರನ್ನೇ ಇಟ್ಟಿದ್ದಾರೆ. ವಿಯೆಟ್ನಾಂನಲ್ಲಿ ಗಂಗೆಗೆ ಮೇಕಾಂಗ್ ಅಂತ ಕರೀತಾರೆ. ಅದಕ್ಕಾಗಿ ಅಲ್ಲಿನ ಪ್ರಮುಖ ನದಿಯ ಹೆಸರು ಮೇಕಾಂಗ್. ಇಂತಹ ನದಿದಂಡೆ ಸನಾತನ ಹಿಂದೂ ಧರ್ಮದ ಪ್ರಮುಖ ಕೇಂದ್ರವೂ ಆಗಿತ್ತು. ಶಕಪೂರ್ವ 1500ರಲ್ಲಿ ಆರ್ಯರಿಂದನೇ ಹಿಂದೂ ಧರ್ಮ ಬಂತು ಅಂತ ಪಾಶ್ಚಾತ್ಯರು, ಎಡಪಂಥೀಯರು ಸುಳ್ಳಿನ ಕತೆ ಕಟ್ಟಿದ್ದಾರೆ. ಅದೇ ಹಿಂದೂ ಧರ್ಮದ ಶ್ರೀಮನ್ ನಾರಾಯಣನ ಮೂರ್ತಿ ವಿಯೆಟ್ನಾಂನಲ್ಲಿ ಸಿಕ್ಕಿದೆ. ಅದರ ಕಾಲಮಾನ ಎಡಪಂಥೀಯ ಇತಿಹಾಸಕಾರರ ಕಟ್ಟುಕತೆಗಿಂತ ಎಷ್ಟೋ ಹಿಂದಿನದ್ದು. ಸ್ನೇಹಿತರೆ, ವಿಯೆಟ್ನಾಂನಲ್ಲಿ ಸಿಕ್ಕಿದ್ದು ಶ್ರೀಮನ್ ನಾರಾಯಣನ ಮೂರ್ತಿ ಮಾತ್ರ ಅಲ್ಲ, ಅದರೊಂದಿಗೆ ಶಿವ, ಲಕ್ಷ್ಮಿ, ದುರ್ಗೆಯರ ಮೂರ್ತಿಯೂ ಸಿಕ್ಕಿತ್ತು. 2014ರಲ್ಲಿ ಈ ಮೂರ್ತಿಗಳು ಸಿಗೋ ಮುನ್ನ ಸನಾತನ ಹಿಂದೂ ಪರಂಪರೆಗೆ ಸಂಬಂಧಿಸಿದ ಅನೇಕ ಮೂರ್ತಿಗಳು ವಸ್ತುಗಳೂ ಸಿಕ್ಕಿದ್ದು. ಅಚ್ಚರಿ ಏನು ಗೊತ್ತಾ, ಜಾತ್ಯಾತೀತ ದೇಶ ಅಂತ ಕರೆಸ್ಕೊಳ್ಳೋ ಭಾರತಕ್ಕೆ ಈ ದೇಶದ ಪರಂಪರೆ ಸನಾತನ ಹಿಂದೂ ಪರಂಪರೆ ಅನ್ನೋದಕ್ಕೆ ನಾಚಿಕೆ, ತಾತ್ಸಾರ ಭಾವನೆ. ಆದರೆ ಕಮ್ಯುನಿಸ್ಟ್ ಸಿದ್ಧಾಂತ ಒಪ್ಕೊಂಡಿರೋ ವಿಯೆಟ್ನಾಂನಲ್ಲಿ ನಮ್ಮ ಬೇರು ಸನಾತನ ಹಿಂದೂ ಪರಂಪರೆಯೊಂದಿಗೆ ಸೇರ್ಕೊಂಡಿದೆ ಅನ್ನೋದೇ ಹೆಮ್ಮೆಯ ವಿಚಾರ. 2014ರಲ್ಲಿ ಸಿಕ್ಕಿದ ಆ ಶ್ರೀಮನ್ ನಾರಾಯಣನ ಮೂರ್ತಿ ವಿಯೆಟ್ನಾಂನಲ್ಲಿ ಇದುವರೆಗೆ ಸಿಕ್ಕಿದ ಅತಿ ಪ್ರಾಚೀನ ಸನಾತನ ಹಿಂದೂ ಪರಂಪರೆಯ ಮೂರ್ತಿಯಾಗಿದೆ. ಅದರಿಂದ ಅದನ್ನು ಅವರು ಹೆಮ್ಮೆಯಿಂದಲೇ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನೋಡಿದ್ರಲ್ಲ, ವಿಯೆಟ್ನಾಂನಲ್ಲಿರೋ ಹಿಂದೂ ಪರಂಪರೆಯ ಬೇರುಗಳನ್ನು, ಅಂದರೆ ಸನಾತನ ಹಿಂದೂ ಧರ್ಮ ವಿಯೆಟ್ನಾಂನಲ್ಲಿ 4000 ವರ್ಷಕ್ಕೂ ಹಿಂದೆ ಇತ್ತು ಅನ್ನೋದನ್ನು ಸಾಬೀತು ಮಾಡಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.